ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದಂತ ವಿಪಕ್ಷಗಳ ಶಾಸಕರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎದ್ದಕ್ಕಿದ್ದ ಹಾಗೇನೆ ಸೈಲೆಂಟ್ ಆಗಿತ್ತು ಯಾಕೆ ಅನ್ನೋದು ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಧಿವೇಶನಕ್ಕೆ ಹಾಜರಾದ್ರೂ ಕೂಡ ಸರ್ಕಾರದ ವಿರುದ್ಧ ಹಲವು ಶಾಸಕರು ಮೌನ ವಹಿಸ್ಬಿಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹಲವು ಅಸ್ತ್ರಗಳಿದ್ರೂ ಕೂಡ ಹಾಕ್ತಾ ಇದ್ದಾರೆ ಯಾಕೆ ಈಗ ಅಸ್ತ್ರಗಳೇ ಇಲ್ಲ ಅಂದ್ರೆ ಒಂದ್ ಲೆಕ್ಕ ಬಟ್ ಅಸ್ತ್ರಗಳಿದೆ ಪ್ರಬಲ ಅಸ್ತ್ರಗಳೇ ಇದೆ ಯಾಕೆ ಪ್ರಯೋಗ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಬಿಜೆಪಿ ಶಾಸಕರಾಗಿರುವಂತ ಗೋಪಾಲಯ್ಯ ಶಿವರಾಮ್ ಹೆಬ್ಬಾರು ಬೈರತಿ ಬಸವರಾಜ್ ಅವರು ಜೆಡಿಎಸ್ ನ ವೆಂಕಟ ಶಿವಾರೆಡ್ಡಿ ಶರಣಗೌಡ ಕುಂದುಕೂರ್ ಸೇರಿ ಹಲವರು ಮೌನ ಆಗ್ಬಿಟ್ಟಿದ್ದಾರೆ ಈ ಹಿಂದಿನ ವಿಧಾನಸಭಾ ಕಲಾಪಗಳಲ್ಲಿ ಇವರೆಲ್ಲ ಬಹಳ ಮಾತನಾಡಿದವರು ಪಾಯಿಂಟ್ ಟು ಪಾಯಿಂಟ್ ಎತ್ತಿ ಹಿಡಿದವರು ಬಟ್ ಈಗ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ ವಿಪಕ್ಷಗಳ ಹಲವು ಶಾಸಕರಿಗೆ ಕಾಂಗ್ರೆಸ್ನಿಂದ ಆಪರೇಷನ್ ಮಾತುಕತೆ ಏನಾದ್ರು ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಮೌನದ ಹಿಂದೆ ಹಲವು ಲೆಕ್ಕಾಚಾರ ಏನಾದರೂ ಅಡಗಿದ್ಯಾ ನೋಡಿ ಯಾರೆಲ್ಲ ಮಾತಾಡ್ತಾ ಇಲ್ಲ ಅಂತ ನಾವು ನೋಡಿದಾಗ ಅವರಿಗೆಲ್ಲ ಅಧಿಕಾರ ಸಿಗ್ತಾ ಇದ್ದವರು ಕಾಂಗ್ರೆಸ್ಸಿಂದ ಅಥವಾ ಜೆ ಡಿ ಎಸ್ನಿಂದ ಬಿ ಜೆ ಹೋದವರು ಅಥವಾ ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಹೋದವರು ಈ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋದಾಗ ವಾಪಸ್ ಕಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಒಂದಷ್ಟು ಬಿ ಜೆ ಪಿಯ ಶಾಸಕರಿಗೆ ನಾವು ಗಾಳ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ರು ಅದು ವರ್ಕೌಟ್ ಆದಂಗೆ ಇಲ್ಲಿ ಕಾಣ್ತಾ ಇದೆ ಆರ್ ಅಶೋಕ್ ಅವರು ಮಾತಾಡ್ತಾರೆ ಒಂದಷ್ಟು ಬೆರಳೆಣಿಕೆಯಷ್ಟು ಶಾಸಕರುಗಳು ಮಾತ್ರ ಮಾತಾಡ್ತಾರೆ ಇನ್ನು ನೋಡಿದ್ರು ಯಾರು ಮಾತಾಡೋಲ್ಲ ಯಾಕೆ ಮಾತಾಡ್ತಾ ಇಲ್ಲ ಹಾಗಂತ ಅಸ್ತ್ರಗಳಿಲ್ವಾ ದೊಡ್ಡ ದೊಡ್ಡ ಅಸ್ತ್ರಗಳೇ ಇದೆ ವರ್ಗಾವಣೆಯ ದಂಧೆ ಇರ್ಬೋದು ಅಥವಾ ರೈತರ ವಿಚಾರ ಆಗಿರಬಹುದು ಈ ಯೋಜನೆಗಳ ವಿಚಾರಗಳಾಗಿರಬಹುದು ಸಿದ್ದರಾಮಯ್ಯನವರ ಪುತ್ರರ ವಿಚಾರ ಆಗಿರಬಹುದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿಚಾರ ಆಗಿರಬಹುದು ಬಹಳಷ್ಟು ಹಗರಣಗಳು ಬಹಳಷ್ಟು ವಿಚಾರಗಳು ಎಲ್ಲವೂ ಇದೆ ಆದರೆ ಮಾತಾಡೋಕ್ಕೆ ಯಾರೂ ರೆಡಿ ಇಲ್ಲ ಎಲ್ಲರೂ ಹಿಂದೆ ಹಾಕ್ತಾ ಇದ್ದಾರೆ ಯಾವ ಅಸ್ತ್ರವನ್ನ ಈ ಹಿಂದೆ ಪ್ರಯೋಗ ಮಾಡಿದರೂ ಬಿ ಜೆ ಪಿಗರು ಅದೇ ಅಸ್ತ್ರವನ್ನ ಪ್ರಬಲವಾಗಿ ಈ ಅಧಿವೇಶನದಲ್ಲಿ ಬಳಸ್ಕೊಳ್ಬಹುದಿತ್ತು ಆದರೆ ಮಾತಾಡ್ತಾ ಇಲ್ಲ ಯಾಕೆ ಕಾಂಗ್ರೆಸ್ ಕಡೆಗೆ ಹೋಗೋ ಮನಸ್ಸಿದ್ಯಾ ಆ ಕಾರಣಕ್ಕಾಗಿ ಮಾತಾಡ್ತಾ ಇಲ್ವಾ ಹೇಗಿದ್ರು ನಾವಿನ್ನೇನು ಸ್ವಲ್ಪ ದಿನದಲ್ಲಿ ಕಾಂಗ್ರೆಸ್ಸಿಗೆ ಹೋಗ್ತೀವಿ ಆಫರ್ ಕೊಡ್ತಾ ಇದ್ದಾರೆ ಅಥವಾ ಇನ್ನು ಮಾತುಕತೆ ಹಂತದಲ್ಲಿದೆ ಈಗ ಯಾಕೆ ಮಾತಾಡ್ಬೇಕು ಈಗ ಮಾತಾಡಿದ್ರೆ ಕಾಂಗ್ರೆಸ್ ಸೇರ್ಪಡೆ ಆದ್ಮೇಲೆ ಜನ ಅದನ್ನಿಟ್ಕಂಡ್ ಪ್ರಶ್ನೆ ಮಾಡ್ತಾರೆ ಅದನ್ನ ಇಟ್ಕಂಡ್ ಟ್ರಾಲ್ ಆಗತ್ತೆ ಈ ಕಾರಣಕ್ಕೆ ಮಾತಾಡ್ತಾ ಇಲ್ವಾ ಯಾವ ಕಾರಣಕ್ಕೆ ದಿನಕರ್ ಕೇಶವ್ ಶೆಟ್ಟಿ ಪ್ರಶ್ನೋತ್ತರ ಸಚಿವರೆಲ್ಲ ಬರ್ಲಿಕ್ಕೆ ಹೇಳಿ ಪ್ರಶ್ನೆ ನಗರ ಅಭಿವೃದ್ಧಿ ಸಚಿವರು ಎಲ್ಲಿಗೆ ಇರಬೇಕು ಮಲ್ಲಿಕಾರ್ಜುನ ಏನು ಅಧ್ಯಕ್ಷರೇ ಆರ್ನೂರ ಐವತ್ತೊಂದನೇ ಪ್ರಶ್ನೆಯನ್ನ ಗುರು ಹಣವನ್ನ ಈ ಸಮಾವೇಶ ಖರ್ಚು ಮಾಡಿದ್ವಿ ಸರಿನಾ ಸನ್ಮಾನ್ಯ ಹಿಂದಿನ ಸರ್ಕಾರದಲ್ಲಿ ಈ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಆಯಿತು ಅಲ್ಲಿ ಸುಮಾರು ಐವತ್ತೇಳು ಕಂಪನಿಗಳು ಐದು ಲಕ್ಷದ ನಲವತ್ತೊಂದು ಸಾವಿರದ ಮೂರುನೂರ ಅರವತ್ತೊಂಬತ್ತು ಕೋಟಿ ಬಂಡವಾಳ ಹೂಡಿಕೆಗೆ ಒಡಂಬಿಕೆ ಕಡಿಮೆ ಮಾಡಿಕೊಂಡಿದ್ದಾರೆ ಒಡಂಬಿಕೆಯನ್ನು ಕೂಡ ನಿಮಗೆ ಒದಗಿಸಿದ್ದೀನಿ ಆಮೇಲೆ ಹುಬ್ಳಿಯಲ್ಲಿ ಒಂದು ಎಫ್ ಎಂ ಸಿ ಜಿ ಬಂಡವಾಳ ಹೂಡಿಕೆದ ಸಮಾವೇಶ ಆಯಿತು ಅಲ್ಲಿ ಹದಿನಾರು ಕಂಪ್ನಿಗಳು ಒಟ್ಟು ಒಂದು ಸಾವಿರದ ಎರಡುನೂರ ಎಪ್ಪತ್ತೈದು ಕೋಟಿಗಳ ಬಂಡವಾಳ ಹೂಡಿಕೆಗೆ ಉಡಂಬಿಕೆ ಮಾಡಿದ್ದು ಅದನ್ನು ಕೂಡ ತಮಗೆ ಕೊಟ್ಟಿದ್ದೀನಿ ಓಪನ್ ಮಾಡಲಿಕ್ಕೆ ಕೊಟ್ಟಿದ್ದು ಆವತ್ತು ಕೊಟ್ಟಿರ್ತಕ್ಕಂಥದ್ದು ನಾವು ಏನೇನು ಕೇಳಿದ್ರು ಎಲ್ಲ ಬೆನಿಫಿಟ್ಸ್ ಕೊಟ್ಟಿವಿ ಆದರೆ ಅವ್ರ ಕಂಡೀಷನ್ನು ನಮಗೆ ಏನು ಕಂಡೀಷನ್ ಹಾಕಿದ್ವಿ ನಾನು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ ಉದಾಹರಣೆ ಆ ಉದಾಹರಣೆನೂ ಕೂಡ ಅದರಲ್ಲಿ ಎಷ್ಟು ನಾನು ಅದರ ನಿಮ್ಮ ಉದಾಹರಣೆ ಇದ್ರ ಪ್ರಕಾರ ನಾವು ಅದನ್ನು ವೆರಿಫಿಕೇಶನ್ ಮಾಡ್ತೀವಿ सत्यासत्यता गोपाल उपलकृष्ण बेलूर दिनकर केशव शेट्टी ಅಧಿವೇಶನ ಪ್ರಾರಂಭ ಆಗತ್ತೆ ಅಂತ ಹೇಳಿದ ದಿನದಿಂದಲೂ ಅಥವಾ ಡೇಟ್ ಫಿಕ್ಸ್ ಆಗಿದ್ದ ದಿನದಿಂದಲೂ ಕೂಡ ಒಂದಷ್ಟು ಚರ್ಚೆ ಹೊರಗಡೆ ನಡೀತಾ ಇತ್ತು ಅದಕ್ಕೇನು ಅಂತ ಅಂದರೆ ಈ ಬಾರಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿದೆ ಮೈತ್ರಿ ಬೇರೆ ಇದೆ ಒಂದಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತೆ ಸರ್ಕಾರಕ್ಕೆ ಇದು ಸಂಕಷ್ಟ ಆಗುತ್ತೆ ಸರ್ಕಾರ ಇದನ್ನ ಹೇಗೆ ಬಗೆಹರಿಸ್ಕೊಳ್ಳುತ್ತೆ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿ ಬಿಡುತ್ತೆ ಸರ್ಕಾರ ಹೇಗೆ ಸಮರ್ಥನೆ ಮಾಡ್ಕೊಳ್ಬಹುದು ಅನ್ನೋದು ಪ್ರಶ್ನೆ ಆಯಿತು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೂಡ ಸಭೆಯನ್ನ ಕರೆದು ಯಾರು ಏನೇ ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ಸಚಿವರು ಕ್ಷೇತ್ರವಾರು ಶಾಸಕರುಗಳು ಕೂಡ ರೆಡಿ ಆಗಿರಬೇಕು ಅವರು ಯಾವುದೇ ಪ್ರಶ್ನೆಯನ್ನ ಮಾಡಿದ್ರು ಕೂಡ ನೀವು ಉತ್ತರವನ್ನ ಕೊಡಬೇಕು ಅನ್ನೋದನ್ನ ಹೇಳಿದ್ರು ಸರ್ಕಾರ ಕೂಡ ಅಥವಾ ಕಾಂಗ್ರೆಸ್ ಕೂಡ ಅಷ್ಟರ ಮಟ್ಟಿಗೆ ತಯಾರಿಯನ್ನು ಮಾಡಿಕೊಂಡಿತ್ತು ಈ ಬಾರಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಒಂದಷ್ಟು ಪಾಯಿಂಟ್ಸ್ಗಳು ಇದೆ ಅದನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ ನಾವೆಲ್ಲೂ ಸಿಲುಕಿಕೊಳ್ಬಾರ್ದು ನಾವು ಮಾತಾಡಬೇಕು ಅಂತ ಆದ್ರೆ ಮಾತಾಡೋರೇ ಇಲ್ವಾ ಯಾಕೆ ಮಾತಾಡ್ತಾ ಇಲ್ಲ ಇದರ ಹಿಂದೆ ಒಂದು ಉದ್ದೇಶ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಿರೋದು ಈ ಎರಡೆರಡು ಥರದ ಆ್ಯಂಗಲಲ್ಲಿ ನಾವು ನೋಡ್ಬೋದು ಬಿ ಜೆ ಪಿಯ ಕೆಲವು ಶಾಸಕರುಗಳು ಜೆ ಡಿ ಎಸ್ನ ಕೆಲವು ಶಾಸಕರುಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಅಂದಾಗ ಅವ್ರಿಗೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಮನಸ್ಸಿದೆಯಾ ಒಲ್ಲದ ಮನಸ್ಸಿನಿಂದ ಅಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದಾರಾ ಅಥವಾ ಲೋಕಸಭಾ ಚುನಾವಣೆ ಒಳಗೆ ಪಾರ್ಟಿ ಬದಲಾಯಿಸುವಂತಹ ನಿರ್ಧಾರವನ್ನು ಕೈಗೊಳ್ತಾರಾ ಎರಡೆರಡು ಸಿದ್ಧಾಂತವನ್ನು ಫಾಲೋ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಈಗ ಸೈಲೆಂಟ್ ಆಗಿಬಿಡೋಣ ಹೇಗೂ ಕಾಂಗ್ರೆಸ್ಸಿಗೆ ಹೋಗ್ತೀವಿ ಅನ್ನುವಂಥ ಯೋಚನೆಯಲ್ಲಿದ್ದಾರಾ ಅಥವಾ ಬಿ ಜೆ ಪಿಯಲ್ಲಿನ ಅಸಮಾಧಾನ ಜೆ ಡಿ ಎಸ್ನಲ್ಲಿನ ಅಸಮಾಧಾನವನ್ನು ಈ ರೀತಿಯಾಗಿ ಏನೋ ಮಾತಾಡದೆ ಸುಮ್ಮನೆ ಕೂತಿದ್ದಾರಾ ಯಾಕಂದ್ರೆ ಯತ್ನಾಳ್ ಅವರು ನೆನೆ ಅಧಿವೇಶನಕ್ಕೆ ಬರಬೇಕಾದ್ರೆ ಯಡಿಯೂರಪ್ಪನವರ ಮುಖನೂ ನೋಡೋದಿಲ್ಲ ಅಥವಾ ಆ ಕಡೆ ಹೋಗಿ ಕುತ್ಕೊಂಡ್ಲೂ ಅಂತ ನಿರ್ಧರಿಸ್ತಾರೆ ಹಾಗಾಗಿ ಪಕ್ಷದೊಳಗಿನ ಅಸಮಥಾನಮನ ಏನೋ ಮಾತಾಡದೆ ಸುಮ್ಮನೆ ಕೂತ್ಕೊಂಡು ತೋರಿಸ್ಕೊಳ್ತಿದ್ದಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ